ಅಣ್ಣ ಇವಾಗ ತಾನೇ ಸೌತ್ ಇಂಡಿಯನ್ ಹೀರೋ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಸೊ ನೋಡ್ಕೊಂಡ್ಬಂದ್ಮೇಲೆ ಪ್ರತಿಯೊಬ್ಬರು ಹೇಳೋದು ಒಂದೇ ಮಾತು, ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಎಲ್ಲ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಸ್ಟಫ್, ಎಮೋಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಸೊ ಅದು ಪ್ರತಿಯೊಂದು ಅದು ನೀವು ಟೈಟ್ಲಲ್ಲೇ ನೋಡ್ಕೋಬಹುದು. ಸೌತ್ ಇಂಡಿಯನ್ ಹೀರೋ ನಮ್ಮ ಸೌತ್ ಇಂಡಿಯಾ ಅಂದ್ರೆ ಎಲ್ಲರಿಗೂ ಗೊತ್ತು ಏನು ಅಂತ ಅಂದ್ಬಿಟ್ಟು. ಅಣ್ಣ ನಮ್ಮ ಕನ್ನಡದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಗೋಲಿ ಮಾರೋ ಒಂದು ನಿಮಿಷ ಬ್ರೋ ಕಂಪ್ಲೀಟ್ ಆಗ್ಬಿಡಿ. ನಮ್ಮ ಕನ್ನಡದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಗೋಲಿ ಮಾರೋ ನಮ್ಮ ಕನ್ನಡದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಗೋಲಿ ಮಾರೋ ನೆಕ್ಸ್ಟ್ ನಮ್ಮ ಕನ್ನಡ ಸೂಪರ್ ಹಿಟ್ ಸಿನಿಮಾ ಅದೇ ಸೌತ್ ಇಂಡಿಯನ್ ಹೀರೋ. ಸೌತ್ ಇಂಡಿಯನ್ ಅಣ್ಣ ನನ್ನ ಬ್ಯಾಗಲ್ಲಿ ಇರುತ್ತೆ ಬುಕ್ಕು, ನನ್ನ ಬ್ಯಾಗಲ್ಲಿ ಇರುತ್ತೆ ಬುಕ್ಕು, ಎಲ್ಲಾರು ಮನಸ್ಸಲ್ಲೂ ಇರ್ತಾರೆ ಅವರೇ ನಮ್ಮ ಅಣ್ಣ ಹೀರೋ ಸಾರ್ ತಕ್ಕು. ಆಕ್ಟಿಂಗ್ ಆಕ್ಟಿಂಗ್ ಲೆವೆಲ್ ಆಕ್ಟಿಂಗ್ ಲೆವೆಲ್ ಇದೆಯಲ್ಲ ಪ್ರತಿಯೊಂದು ಅದು ಇದು ಇದು ತಮಿಳ್ನಾಡಿಗೆ ಹೋದಾಗ ತಮಿಳ್ನಾಡಿ ತೆಲುಗಲ್ಲಿ ಹೋದಾಗ ತಮಿಳಲ್ಲಿ ಶಾಕಿಸ್ತಾ ಕಿಸ್ತಾ ಸಕ್ಕದಾಗಿರ್ತಂಗೋ ಪ್ರಾಸಾಡಲಗಳು ಇರುತ್ತೆ. ನನ್ನ ಸ್ಪೂಫ್ ಇಕ್ಕಿದ ಡೈರೆಕ್ಟರ್ ನನ್ನಿಕ್ಕಿಲ್ಲ ಸಿನಿಮಾದಲ್ಲಿ, ಅದೊಂದು ಬೇಜಾರು ನನಗೆ ತುಂಬಾ. ಹೀರೋಯಿನ್ ಬಂದಾಗೆಲ್ಲ ಎಲ್ಲಾರ್ದು ಎದ್ಬಿಡುತ್ತೆ ರೋಮಾ, ಹೀರೋಯಿನ್ ಬಂದಾಗೆಲ್ಲ ಬಂದು ಎಲ್ಲಾರ್ದು ಎದ್ಬಿಡುತ್ತೆ ರೋಮಾ, ಯಾಕಂದ್ರೆ ಹೀರೋಯಿನ್ ಹೆಸರು ಕಾಶೀಮ. ಹೀರೋಯಿನ್ ಅಪ್ಪ ಅವ್ರು ಯಾವ ಹೀರೋಯಿನ್ ಇದ್ರು ಆ ಹೀರೋಯಿನ್ ಈ ಹೀರೋಯಿನ್ ಬಂದ್ಬಿಡ್ತಾರೆ ಅಲ್ಲಿ. ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಎಕ್ಸ್ಪೆಷಲಿ ಸಿನಿಮಾದಲ್ಲಿ ಒಂದು ಮಾತು ಹೇಳ್ಬೇಕು, ಕ್ಲೈಮ್ಯಾಕ್ಸ್ ಸಿನಿಮಾಗೆ ಆಸಮ್ ಕ್ಲೈಮ್ಯಾಕ್ಸ್ ಅಣ್ಣ ನಿಮ್ದು ಕ್ಲೈಮ್ಯಾಕ್ಸ್ ಹೇಳ್ಬಿಡ್ಲ ರಿವೀಲ್ ಮಾಡ್ಲ ಬಿಟ್ಟು. ಕ್ಲೈಮ್ಯಾಕ್ಸ್ ನೀವು ಒಂದ್ಸರಿ ನೋಡಿ ಒಂದಿದ್ ನೋಡಿ ಎಷ್ಟು ಹೀರೋಗಳು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಬಟ್ ನಾನು ಫೈನಲಿ ಒಂದ್ ಮಾತು ಹೇಳ್ತೀನಿ ನಿಮ್ಗೆ, ಅವತ್ತು ನಾನು ಇದೇ ಹೇಳಿದ್ದೆ ಇವತ್ತು ಅದೇ ಹೇಳ್ತೀನಿ. ಬೆಂಗಳೂರಿಗೆ ಹತ್ರ ನಂದಿ ಹಿಲ್ಸ್, ಸೌತ್ ಇಂಡಿಯನ್ ಹೀರೋ ಫುಲ್ ಮಿಲ್ಸ್, ಸೌತ್ ಇಂಡಿಯನ್ ಹೀರೋ ಫುಲ್ ಮಿಲ್ಸು. ಸಿನಿಮಾ ನೋಡಕ್ ಬಂದ್ರೆ ಎಲ್ಲಾರ್ಗು ಇರುತ್ತೆ ಜೋಶು, ಸಿನಿಮಾ ನೋಡಕ್ ಬಂದ್ರೆ ಎಲ್ಲಾರ್ಗು ಇರುತ್ತೆ ಜೋಶು. ಯಾಕಂದ್ರೆ ಇದ್ರ ಡೈರೆಕ್ಟರ್ ಫಸ್ಟ್ ರ್ಯಾಂಕ್ ರಾಜು ನರೇಶ್, ನರೇಶು ಫಸ್ಟ್ ರ್ಯಾಂಕ್ ರಾಜು ಎಷ್ಟು ಫೇವರೇಟ್ ಅಂದ್ರೆ ಇವಾಗ್ಲೂ ನಂದಿನಿ ನನಗೆ ಇವಾಗ್ಲೂ ನನಗೆ ಫಸ್ಟ್ ರ್ಯಾಂಕ್ ರಾಜು ಅಷ್ಟು ಫೇಮಸ್. ಅವ್ರು ತೆಗ್ದಿರೋ ಅಂದ್ರೆ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ ಆಗಿ ರೀಚ್ ಮಾಡ್ಕೊಂಡು ಪ್ರತಿಯೊಬ್ರು ಇಷ್ಟಪಡ್ತೀರಾ. ನಾನು ಒಂದೇ ಮಾತು ಹೇಳೋದು, ಸಿನಿಮಾ ಬನ್ನಿ, ಒಳ್ಳೆ ಒಂದು ಸ್ಮೈಲಲ್ಲಿ ಹೋಗ್ತೀರಾ, ಸ್ಟಾರಿಗಿರೋ ಕಷ್ಟಗಳನ್ನ ತೋರಿಸಿದೀರಾ, ಸ್ಟಾರ್ ಹೆಂಗಾಗ್ತಾರ ಅನ್ನೋದು ತೋರಿಸಿದೀರಾ, ಪ್ರತಿಯೊಂದು ತೋರಿಸಿದೀರಾ. ನಮಗೆ ಗೊತ್ತಿಲ್ಲ ಅವ್ರು ತುಂಬಾ ವಿಷಯ ತೋರಿಸಿದೀರಾ ಇದರಲ್ಲಿ ಹೆಂಗೆಂಗೆ ಜೊತೆಯಲ್ಲೇ ಇದ್ದು ಏನೇ ಅಣ್ಣ. ಸಿನಿಮಾದಲ್ಲಿ ಇರೋರಿಗೆ ಹುಡುಗಿ ಸಿಗಲ್ಲ, ಅದೊಂದೇ ನನಗೆ ಇವಿ ಬೇಜಾರಾಗ್ಬಿದ್ದು. ನಾನು ಸಿನಿಮಾ ಹೋಗೋಣ ಅನ್ಕೊಂಡಿದ್ದೀನಿ, ಏನೋ ಬಿಡಿ ನೋಡೋಣ. ಇವಾಗ್ಲಿಂದ ದೇವ್ರ ಆಶೀರ್ವಾದ. ಅಯ್ಯ ಪಂಚಿಂಗ್ ಕಿಂಗಪ್ಪ ಇವರು ಸಿನಿಮಾದಲ್ಲಿ ಎಲ್ಲ ನನ್ನ ಪಂಚಿಂಗ್ ಕಿಂಗ್ ಅಂತಾರೆ ನೋಡಿ. ನಾನು ಅವತ್ತು ಹೇಳಿದೆ ಅನ್ಕೋತೀನಿ, ಇದು ಕಾಡಲ್ಲಿರುತ್ತೆ ಮಂಕಿ, ಸೌತ್ ಇಂಡಿಯನ್ ಹೀರೋ ಯಾವತ್ತಿದ್ರು ಬೆಂಕಿ, ಇನ್ ಮುಂದೆ ಬೆಂಕಿ. ಏನಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ನೋಡಿದಿರಾ ಸಿನಿಮಾ, ನೋಡದೇ ಇರೋರು ಕೇಳ್ತಿರೋದು, ಒಂದು ಸಲ ಬಂದು ಸಿನಿಮಾ ನೋಡಿ, ಒಂದೇ ಒಂದ್ಸಲ ನೀವು ಬಂದು ಸಿನಿಮಾ ನೋಡಿ, ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನೀವೇ ಹೇಳ್ತೀರಾ. ಒಳ್ಳೆ ಎಂಜಾಯ್ ಮಾಡ್ತೀರಾ, ನಾನು ನಿಮ್ಗೆ ಹೇಳೋದು ಇವಾಗ್ಲೂ ಒಂದೇ, ಒಳ್ಳೆ ಎಂಜಾಯ್ ಮಾಡ್ತೀರಾ. ಅವತ್ತು ಹೇಳಿದ್ನೆ ಮತ್ತೆ ಹೇಳ್ತಾ ಇದ್ದೀನಿ ನಾನು, ನೀವು ಕನ್ನಡಿಗರ ಕೈ ಹಿಡಿದ್ರೆ ಈ ಸಿನಿಮಾ ಹೊಡೆದ 100 days ಪಕ್ಕ, ನೀವು ಕನ್ನಡಿಗರ ಕೈ ಹಿಡಿದ್ರೆ ಈ ಸಿನಿಮಾ ಹೊಡೆದ 100 days ಪಕ್ಕ. ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನರಸಣ್ಣ ನೆಂಟಿ ಶಿಲ್ಪ ಅಕ್ಕ, ಅವ್ರ ಹೆಂಡತಿನೇ, ಗೊತ್ತಿರ್ಲಿಲ್ಲ ಎಷ್ಟೊಂದು ಜನಕ್ಕೆ. ಬಟ್ ಎಷ್ಟು ಬೇಕು ಅಷ್ಟು ಹಾಕಿ, ಏನೇನು ತೋರಿಸ್ಬೇಕೋ ಅದನ್ನೆಲ್ಲ ತೋರಿಸಿ, ಒಂದು ಒಳ್ಳೆ ಕತೆ ಅನ್ನೋದಕ್ಕಿಂತ ಒಳ್ಳೆ ವಿಶ್ವಲ್ಸ್, ಒಳ್ಳೆ ಒಂದು ಸ್ಟಾರ್ ಲೈಫ್ಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದು ತುಂಬ ಚೆನ್ನಾಗಿ ನೋಡ್ತಿದ್ದಾರೆ. ಸ್ಟಾರ್ ಲೈಫಲ್ಲಿ ನಡೆಯೋದಂತೂ ಹೆವಿಯಾಗಿರುತ್ತೆ. ಸ್ಟಾರ್ ವಾರ್ ಹೆಂಗಾಗುತ್ತೆ ಅದೇ ಅಣ್ಣ, ಸ್ಟಾರ್ ವಾರ್ ಹೆಂಗಾಗುತ್ತೆ ಅನ್ನೋ ಮೇನ್ ರೀಸನ್ ಇದರಲ್ಲಿದೆ ಅಣ್ಣ. ನೀವು ಅದನ್ನ ಬಂದು ನೋಡಿ, ಮತ್ತೆ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಹೇಳಿಬಿಡ್ತೀನಿ ಸಾರಿ ಅಣ್ಣ, ಕ್ಲೈಮ್ಯಾಕ್ಸ್ ಹೇಳ್ಬಿಡ್ತೀನಿ ನಾನು. ಡಿ ಬಾಸ್ ಅವ್ರು ಇರ್ತಾರೆ, ಅಪ್ಪು ಅವರು ಇರ್ತಾರೆ, ಅಣ್ಣವ್ರು ಇರ್ತಾರೆ, ವಿಷ್ಣುದಾದ ಅವ್ರು ಇರ್ತಾರೆ, ಎಷ್ಟು ಸ್ಟಾರ್ಗಳಿದ್ದಾರೆ ಅಷ್ಟು ಸ್ಟಾರ್ಗಳು ಅವ್ರ ಫ್ಯಾನ್ಸ್ ಬಗ್ಗೆ ಮಾತಾಡಿರೋದೆಲ್ಲ ಒಂದೊಂದು ಬಿಟ್ಟಾಕ್ತಾರೆ. ಆ ಬಿಟ್ಟಾಗ್ತಾ ಇದ್ದಾರೆ ಸುದೀಪ್ ಅವರು ಎಲ್ಲ ಬಂದಾಗ ಹೆಂಗಿರುತ್ತೆ ಅಂದ್ರೆ, ಪ್ರತಿಯೊಬ್ರು ಥಿಯೇಟರ್ ಪೂರ್ತಿ ಗಿರ್ಚಾಡುತ್ತೆ. ಆ ಒಂದು ಲಾಸ್ಟ್ ಒಂದು 3 ನಿಮಿಷ ಅಷ್ಟೇ ಅದು, ಆ 3 ನಿಮಿಷ ಥಿಯೇಟರ್ ಪೂರ್ತಿ ಗಿರ್ಚಾಡುತ್ತೆ. ಪ್ರತಿಯೊಬ್ಬರು ಬರ್ತಾರೆ, ಎಲ್ಲ ಹೀರೋಗಳ ಫ್ಯಾನ್ಸ್ ಎಲ್ಲರೂ ಖುಷಿ ಆಗ್ತಾರೆ. ಯಾಕಂದ್ರೆ ಅವ್ರ ಫ್ಯಾನ್ಸ್ ಬಗ್ಗೆ ಮಾತಾಡಿರೋದು ಅದು, ಅದನ್ನ ಇವ್ರ ಬಾಯಿಂದ ಕೇಳ್ತಾ ಇದ್ರೆ ನಿಮಗೆ ಒಂಥರ ಗೊತ್ತಾಗುತ್ತೆ. ನಿಮಗೆ ಪ್ರೀತಿ ಇರಬೇಕು, ಪ್ರೀತಿ ವಿಶ್ವಾಸ ಇರಬೇಕು, ಆದ್ರೆ ಹುಚ್ಚಾಗಬಾರದು. ಅದನ್ನೆಲ್ಲ ಕೇಳ್ತಾ ಇದ್ರೆ ಏನಣ್ಣ ಏನಿಲ್ಲ, ಓಕೆ ಅಣ್ಣ. ನಾನು ಹೇಳೋದೊಂದೇ ಅಣ್ಣ, ನಮ್ಮ ಕನ್ನಡ ಸಿನಿಮಾ ತುಂಬ ಒಳ್ಳೆ ಸಿನಿಮಾ. ಸೌತ್ ಇಂಡಿಯನ್ ಹೀರೋ ಅಂದ್ರೆ ಬೇರೆ ಅನ್ಕೊಂಡಿರ್ತೀರಾ, ಬಟ್ ತುಂಬ ಒಳ್ಳೆ ಸಿನಿಮಾ. ಇವ್ರ ರೊಮ್ಯಾನ್ಸ್ ಹೆವಿಯಾಗಿರುತ್ತೆ, ಹುಡುಗರು ಬೇಕಾಗಿರೋದಿದೆ, ಇನ್ ಫ್ಯಾಮಿಲೀಸ್ ನೋಡ್ಬೇಕಾಗಿರೋದು ಫ್ಯಾಮಿಲೀಸ್ಗಿದೆ, ಇನ್ ಕಾಮಿಡಿ ನಮ್ಮಂತವ್ರಿಗೆ ಎಲ್ಲ ಇದೆ. ಸೊ ಪ್ರತಿಯೊಬ್ರು ಏನೇನ್ ಬೇಕು, ಪ್ರತಿಯೊಂದು ಗೂಸ್ ಬಂಪ್ಸ್ ಇವ್ರು ಇದಾರೆ ಅಂದ್ರೆ ನಾನು ಅಂದೇ ಹಂಗೆ ಆಗ್ಲೇನೆ. ಮೇಡಮ್ ಅನ್ನೋದ್ರಿಂದ ಸರ್ ಅನ್ಬೇಕು ನೀವು. ಅವ್ರು ನರೇಶ್ ಅಣ್ಣ, ಅಯ್ಯೋ ನಾನು ಅವಾಗ ಯಾವಾಗ ನೋಡ್ತಿದ್ದಾಗ, ನಾನು ಇದು ನೋಡ್ತಿದ್ದಾಗ, ಫಸ್ಟ್ ರ್ಯಾಂಕ್ ರಾಜು ನೋಡ್ತಿದ್ದಾಗ, ಇವಾಗಲೂ ನಾನು ಅದಕ್ಕೆ ಸೈಕ್. ನಾನು ಆ ಥರ ಸಿನಿಮಾ ಕೊಟ್ಟಿದ್ದಾರೆ, ಎಲ್ಲರೂ ಬಂದು ನೋಡಿ, ಎಂಜಾಯ್ ಮಾಡ್ತೀರಾ, ಎಲ್ಲರೂ ಬಂದು ನೋಡಿ. ಜಯ ಗಣಪತಿ, ಜೈ ಹಿಂದ್. ಕನ್ನಡ ಸಿನಿಮಾ ಬೆಳೆಸಿ, ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು.